ಭಾರತ ನಿಷ್ಪಾಪಿಗಳಿಗೆ ನಿರಪರಾಧಿಗಳಿಗೆ ನಮ್ಮ ಕುಲದಿಂದ ಸಾವಲ್ಲ, ಒಂದು ಸಣ್ಣ ನೋವಾದರೂ ಅದರ ಪಾಪ ನಮ್ಮ ಕುಲವನ್ನ ಕಾಡುತ್ತೆ. ನಿನ್ನ ಸೇರಿರೋದು ವಿಷ್ಣುವಿನ ಜೊತೆ ಮಾತ್ರ. ನೀನೇನೇ ನೋವನ್ನ ಕೊಟ್ರು ಅದು ಅವನಿಗೆ ಮಾತ್ರ ಕೊಡಬೇಕು. ಅಪ್ಪಣೆ ಗುರುಗಳೇ. ಇನ್ನ ವಿಷಯಕ್ಕೆ ನಂತರ ಬರ್ತೀನಿ, ಈಗ ಮೊದಲು ನನ್ನ ಕರ್ತವ್ಯನ ಮುಗಿಸ್ತೇನೆ. ನನಗೆ ದ್ವೇಷ ಇರೋದು ನಿನ್ನ ಮೇಲೆ ಮಾತ್ರ. ಮನೆಯವ್ರ ಮೇಲಲ್ಲ, ಯಾಕೆಂದ್ರೆ ಇವರೆಲ್ಲ ಅಮಾಯಕರು. ನನ್ನ ತಂದೆ ತಾಯಿನ ನನ್ನಿಂದ ದೂರ ಮಾಡಿದವನು ನೀನು. ನಾಗಮಣಿನ ನಾಗಲೋಕದಿಂದ ದೂರ ಮಾಡಿದವನು ನೀನು. ನಿನ್ನಂತ ಪಾಪಿನ ತಂದೆ ಆಗಿ ಪಡೆದಿದ್ದಕ್ಕೆ ಅರ್ಜುನ್ ಕರ್ಣ, ನಿನ್ನಂತ ಪಾಪಿನ ಕೈ ಹಿಡಿದಿದ್ದಕ್ಕೆ ಹೇಮ, ಈ ರೀತಿ ಶಿಕ್ಷೆಯನ್ನ ಅನುಭವಿಸ್ತಾ ಇದ್ದಾರೆ. ಡಾಕಿನಿ, ಇಲ್ಲದೇ ಇರೋ ಕಥೆನೆಲ್ಲ ಹೇಳಿ ನಮ್ ದೃಷ್ಟಿಲಿ ನಮ್ಮ ಅಪ್ಪನ್ನ ಕೆಟ್ಟವ್ರನ್ನ ಮಾಡೋದಕ್ಕೆ ನೋಡ್ಬೇಡ. ಪುಣ್ಯವಂತರನ್ನ ಪಾಪಿಗಳು ಅಂತ ಹೇಳಿದ್ರೆ ನನಗೇನ್ ಲಾಭ? ಏ, ಮೈ ತುಂಬಾ ವಿಷ ತುಂಬಿರೋ ವಿಷ ಕನಿಯೇ ನೀನು. ಎಲ್ಲರೂ ನಿನ್ ಕಣ್ಗೆ ಪಾಪಿಗಳು ತರನೇ ಕಾಣ್ತಾರೆ. ಪಾಪಿ ಮಕ್ಕಳನ್ನ ಹೆತ್ತು ದೊಡ್ಡ ಸಾಚಗಳು ಅಂತ ಹೇಳ್ಕೊಳ್ಳೋದಕ್ಕೆ ನಾಚಿಕೆ ಆಗಲ್ವಾ? ನಾಚಿಕೆ ನನ್ಗೆ ಯಾಕೆ ಆಗ್ಬೇಕು? ಅಮಾಯಕರಿಗೆ ಹಿಂಸೆ ಕೊಡ್ತಾ ನಿಂತಿದ್ಯಲ್ಲ, ನಿನಗೆ ನಿನಗ್ ನಾಚಿಕೆ ಆಗ್ಬೇಕು? ಯಾರು ಯಾರು ಅಮಾಯಕರು? ಈ ವಿಷ್ಣುನ ಅಥವಾ ರುದ್ರನ? ಇಲ್ಲ, ನೀನ. ನಾಗಮಣಿನ ನಾಗಲೋಕದಿಂದ ತಂದು ಮನೆಯಲ್ಲಿ ಇಟ್ಕೊಂಡಿದ್ದಾನಲ್ಲ ಈ ವಿಷ್ಣು, ಅಮಾಯಕನ? ಇಲ್ಲ, ನನ್ನ ಹತ್ರ ಯಾವ ನಾಗಮಣಿನೂ ಇಲ್ಲ. ಹೇಳಿದ ಸುಳ್ಳುನ್ನೇ ಪದೇ ಪದೇ ಹೇಳ್ತಾ ಇದ್ರೆ ಸುಳ್ಳು ಸತ್ಯ ಆಗಲ್ಲ ವಿಷ್ಣು. ನಿನ್ ಹತ್ರ ನಾಗಮಣಿ ಇಲ್ದಿದ್ರೆ ನಾನ್ ಯಾಕೆ ನಿನ್ನ ಹಿಂದೆ ಬಿಡ್ತಾ ಇದ್ದೆ ಹೇಳು? ಯಾಕೆ ನನ್ನ ಹಿಂದೆ ಬಿದ್ದೀನಿ? ಆ ಪರಮಾತ್ಮನಿಗೆ ಗೊತ್ತು. ನೋಡು, ಒಳ್ಳೆ ಮಾತಿಂದ ಹೇಳ್ತಾ ಇದ್ದೀನಿ, ನಾಗಮಣಿನ ಕೊಟ್ಬಿಡು. ಇಲ್ಲ ಅಂದ್ರೆ ಈ ಪ್ರಪಂಚದ ಯಾವ ಶಕ್ತಿನೂ ನಿನ್ನ ಉಳಿಸೋದಿಲ್ಲ. ಇಲ್ಲದೇ ಇರೋ ನಾಗಮಣಿನ ತಂದ್ಕೊಡೋದು ಎಲ್ಲಿಂದ ತಂದ್ಕೊಡ್ಲಿ? ನಾನು ನಿನ್ ಹತ್ರ ಇರೋದನ್ನ ನಾನೇ ನನ್ನ ಕಣ್ಣಾರೆ ನೋಡಿದ್ದೀನಿ. ನಾಗಮಣಿ ನಿನ್ನ ಹತ್ರನೇ ಇದೆ. ನನ್ನ ಕಣ್ಣಿಗೆ ಮಣ್ಣು ಎರಚೋ ಪ್ರಯತ್ನನ ಮಾಡಬೇಡ. ನೋಡಮ್ಮ, ನೀನ್ ಅಂದ್ಕೊಂಡಿರೋದೆಲ್ಲ ಸುಳ್ಳು. ಅವ್ರ ಹತ್ರ ಯಾವ ನಾಗಮಣಿನೂ ಇಲ್ಲ. ಇಲ್ವಾ? ಇಲ್ಲ ಇಲ್ಲ ಇಲ್ಲ. ಈ ರೀತಿ ಶಾಂತ ರೀತಿಯಲ್ಲಿ ಕೇಳಿದ್ರೆ ನೀನ್ ಕೊಡಲ್ಲ ಅಂತ ಗೊತ್ತಾಯ್ತು. ನಿನ್ನ ಕೇಳೋ ರೀತಿಯಲ್ಲಿ ಕೇಳಿದ್ರೇನೆ ನೀನು ಕೊಡೋದು. ಏನು ಮಾಡ್ಬೇಡ, ನಿನ್ನ ಕೈ ಮುಗಿದ್ ಕೇಳ್ಕೊತೀನಿ. ತಮ್ಮನ್ ಕಾ
ಮಾಡಕ್ ಇಲ್ಲಿ ಯಾರು ಇಲ್ವೇ? ನೋಡವ್ವ, ಅವ್ರಿಗೆ ಏನು ಮಾಡ್ಬೇಡ. ನೀನು ನಾಗಮ್ಮನೆಯವ್ರ ಹತ್ರ ಇಲ್ಲ ಅಂತ ಅವ್ರು ಹೇಳಿದ್ರು ತಾನೆ? ಅಷ್ಟಾದ್ರೂ ನೀನ್ ಮಾಡ್ತಿರೋ ಸರಿ ಇಲ್ಲ, ತಪ್ಪು. ದಯವಿಟ್ಟು ಅವ್ರನ್ನ ಬಿಟ್ಬಿಡು. ನೀನೇನೇ ಹಿಂಸೆ ಮಾಡಿದ್ರು ನನ್ನ ಹತ್ರ ನಾಗಮಣಿ ಇಲ್ಲ. ಇಲ್ಲ, ಇವತ್ತೇ ನಿನ್ನ ಕೊನೆ ದಿನ. ನೋಡಮ್ಮ, ನಿನಗ್ ನಮ್ಮ ಮನೆಯವರಿಂದ ಏನ್ ಅನ್ಯಾಯ ಆಗಿದೆಯೋ ನನಗಂತೂ ಗೊತ್ತಿಲ್ಲ. ಆದ್ರೆ ನಿನ್ನ ನೋಡ್ತಾ ಇದ್ರೆ ನನಗೊಂದ್ ರೀತಿ ವಾತ್ಸಲ್ಯ ಉಕ್ಕಿ ಬರ್ತಾ ಇದೆ. ನೀನ್ ನೋಡೋಕೆ ನಮ್ಮ ಅಮೃತನ್ ಥರನೇ ಇದೆಯಾ ಅನ್ನೋ ಕಾರಣಕ್ಕಿರಬಹುದು ಏನೋ ನನಗಂತೂ ಗೊತ್ತಿಲ್ಲ. ನಿನ್ ಕೈ ಮುಗಿದ್ ಬೇಡ್ಕೋತೀನಿ, ನನ್ನ ಅರ್ಶನ ಕುಂಕುಮನ ಕಿತ್ಕೋಬೇಡ. ನಿನ್ ದ್ವೇಷಕ್ಕೆ ನನ್ ಮುತ್ತೈದೆ ತನ ಬಲಿ ತಗೋಬೇಡ. ನೀನು ಹೆಣ್ಣಿಗೆ ಅರ್ಶನ ಕುಂಕುಮ ಎಷ್ಟು ಮುಖ್ಯ ಅನ್ನೋದು ನಿನಗ್ ಗೊತ್ತು. ಅವ್ರಿಲ್ದೆ ನನ್ ಒಂದು ಕ್ಷಣನೂ ಇರೋದಿಲ್ಲ. ಅವ್ರನ್ನ ಬಿಟ್ಬಿಡು. ಮತ್ತೆ ವಾತ್ಸಲ್ಯ ಪ್ರೀತಿ ಅಂದ್ರೆ ಏನು ಅಂತಾನೆ ಗೊತ್ತಿಲ್ದಾರೋ ಈ ಹುಳದ ಮುಂದೆ ಕೇಳ್ಕೊತಾ ಇದೆಯಲ್ಲ ಅಮ್ಮ. ವಿಷಯ ತುಂಬಿರೋ ಹುಳಕ್ಕೆ ಏನ್ ಅರ್ಥ ಆಗ್ಬೇಕು ಇವೆಲ್ಲ? ಹೃದಯ ಇಲ್ದಿರೋ ಜೀವಿ ಮುಂದೆ ಇದೆಲ್ಲ ಹೇಳಿದ್ರೆ ಅದಕ್ಕೆ ಅರ್ಥ ಆಗತ್ತಾ? ಪ್ರೀತಿ ವಾತ್ಸಲ್ಯದ ಬಗ್ಗೆ ನೀನ್ ಮಾತಾಡ್ತೀಯಾ? ನನ್ನ ತಂದೆ ತಾಯಿನ ಕಿತ್ಕೊಂಡ ನಿಮ್ಮ ಅಪ್ಪನಿಗೆ ಪ್ರೀತಿ ವಾತ್ಸಲ್ಯದ ಬಗ್ಗೆ ಗೊತ್ತೇ ಇರಲಿಲ್ವಾ? ನೀನ್ ಹೇಳೋದ್ನೆಲ್ಲ ನಂಬಕ್ಕೆ ಇಲ್ಲಿ ಯಾರು ದಂಡ್ರಿಲ್ಲ. ನೀವ್ ನಂಬಿದ್ರು ನಮ್ದೇ ಇದ್ರು, ಸತ್ಯ ಏನು ಅನ್ನೋದು ನಿಮ್ಮಪ್ಪನ ಗೊತ್ತು ನನಗ್ ಗೊತ್ತು. ಹೀಗ್ ನಮ್ ಮನೆ ರೂಪದಲ್ಲಿ ಬಂದು ನಿನ್ ಪ್ರತಾಪ ತೋರಿಸೋದಲ್ಲ, ನಿನ್ ನಿಜವಾದ ರೂಪದಲ್ಪ. ನಿನ್ ಹತ್ರ ವಾದ ಮಾಡಿ ಸಮಯನ ವ್ಯರ್ಥ ಮಾಡ್ಕೊಳ್ಳೋದಿಲ್ಲ. ಹೆಣ್ಣಿಗೆ ಹೆಣ್ಣೆ ಶತ್ರು ಅನ್ನೋ ಮಾತನ್ನ ನೀನ್ ನಿಜ ಮಾಡ್ಬೇಡ. ನೋಡೋಕೆ ನೀನು ನಮ್ಮ ಅಮೃತನ್ ರೂಪದಲ್ಲೇ ಇದೆಯಾ? ಅವತ್ತು ಈ ರೂಪದಲ್ಲೇ ನನಗೆ ಹೀಗೆ ಸುಮಂಗಲಿ ಭವ ಅಂತ ಮುತ್ತೈದೆಯಾಗಿ ಆಶೀರ್ವಾದ ಮಾಡಿದ್ದು. ಕೈ ಮುಗಿತೀನಿ, ಅವ್ರಿಗೇನು ಮಾಡ್ಬೇಡ. ನೀನು ದೀರ್ಘ ಸುಮಂಗಲಿ, ದೀರ್ಘ ಸುಮಂಗಲಿ ಬಾಬಾ, ಉಳಿಸ್ಕೊಡು. ಅಮೃತ ನನ್ ಸೊಸೆ ಅಲ್ಲ, ಮಗಳ ಥರ ಇದ್ಲು. ಅವ್ ಕಷ್ಟ ನಷ್ಟ ಸಂಕಟ ಬರಬಾರ್ದು ಅಂತ ನಾನ್ ದಿನ ದೇವ್ರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೆ. ನೋಡು, ನಿನಗೋಸ್ಕರ ಅಲ್ದೇ ಇದ್ರು ನಿನ್ನ ಹೆಂಡತಿಗೋಸ್ಕರ ನಿನ್ನನ್ನು ಉಳಿಸ್ಬೇಕು ಅಂತ ಅನಿಸ್ತಾ ಇದೆ. ನಿನಗೆ ಇನ್ನೂ ಒಂದು ಅವಕಾಶ ಕೊಡ್ತೀನಿ. ಮೊದಲು ನನಗೆ ನಾಗಮಣಿನ ತಂದ್ಕೊಡು. ನಿಮ್ ಕೈ ಮುಗಿತೀನ್ರಿ, ಹೋಗಿ ತಂದ್ಕೊಟ್ಬಿಡ್ರಿ. ವಿಷ್ಣು, ಆ ಮಣಿಗಿಂತ ನಿನ್ ಪ್ರಾಣನೇ ದೊಡ್ಡದು ಕೊಡು. ದಯವಿಟ್ಟು ಅದನ್ನ ತಂದ್ಕೊಟ್ಬಿಡು. ಆಯ್ತು ರಾಗಿಣಿ, ನಾಗಮಣಿನ ತಂದ್ಕೊಟ್ಬಿಡ್ತೇನೆ. ನಿನ್ನ ಹಳೆ ಬುದ್ಧಿನ ಮತ್ತೆ ಖರ್ಚು ಮಾಡಿ ನನಗೆ ಮೋಸ ಮಾಡೋದಕ್ಕೆ ನೋಡಿದ್ರೆ ನಿನ್ನ ಮನೆಯವ್ರನ್ನ ಒಬ್ಬರನ್ನ ಉಳಿಸಲ್ಲ. ಇಲ್ಲ ರಾಗಿಣಿ, ಹಾಗೇನು ಮಾಡೋದಿಲ್ಲ. ನಾನು ನನ್ನ ಮನೆಯವರೇ ಇದ್ದಾರೆ ಈ ಪ್ರಪಂಚ, ನಾನು ಹಾಗೆ ತಂದ್ಕೊಡ್ತೀನಿ ತಂದ್ಕೊಡ್ತೀನಿ. ಕುಮಾರ ಶಕ್ತಿ ಹಸ್ತಂ ಮಂಗಳಂ ಪ್ರಣಮಾಮ್ಯಹಂ.
ಅಕ್ಕಿ ಇಲ್ಲ ಇದೆ. ಇಲ್ಲ, ನಾ ನೀವುಗಳ ಬಂಧನದಿಂದ ತಪ್ಪಿಸ್ಕೋಬೇಕು ಅಂದ್ರೆ ನನಗೆ ನನ್ನ ಗುರುವಿನ ಸಹಾಯ ಅವಶ್ಯಕವಾಗಿ ಬೇಕು. ಪುರುಷಾಯ ವಿದ್ಮಹೇ ಸುವರ್ಣ ಪಕ್ಷಾಯ ನನ್ನ ಹತ್ರ ತಮಾಷೆ ಮಾಡ್ತೀಯ? ಇಲ್ಲ ಬಾಬ, ಸತ್ಯವಾಗಿಯೂ ನಾಗಮಣಿ ಕಾಣಿಸ್ತಾ ಇಲ್ಲ. ಬಂದೇ ಇರು. ಈಗ ನಾನು ನಾಗ
ರಾಗಿಣಿನ ಮುಗಿಸ್ಲೋ ಅಥವಾ ನಾಗಮಣಿನ ಕಾಪಾಡ್ಕೊಳ್ಳ. ನಾಗಮಣಿನೇ ಮುಖ್ಯ ನನಗೆ. ವಿಷ್ಣು ನಾಗಮಣಿಯಲ್ಲಿ ಅದೇ ನನಗೆ ಗೊತ್ತಾಗ್ತಾ ಇಲ್ಲ ಬಾಬಾ. ನಿನ್ನಂತ ಮೂರ್ಖನ ಕೈಲಿ ಮಾಣಿಕ್ಯನ ಕೊಟ್ಟಿದ್ದು ನನ್ನ ತಪ್ಪು. ಈಗ ನಾಗಮಣಿನ ನಾಗಿನಿ ಕೈ ಕೊಟ್ರೆ ನಮ್ಮ ಮನೆಯವರ ಜೀವನ ಎಲ್ಲ ಕಾಪಾಡ್ತಾಳೆ ಬಾಬಾ. ಇಲ್ದೇ ಇರೋ ನಾಗಮಣಿನ ಇಲ್ಲಿಂದ ತಂದ್ಕೊಡ್ತೀಯ? ಯಾರು ಯಾರು ಏ ಮೂರ್ಖ, ನಿಂತ್ಕೊ ಓಡ್ಬೇಡ. ಯಾರು ವಿಷ್ಣು ನನ್ನ ಮಾತು ಕೇಳು, ಅಲ್ಲೇ ಇರು. ಯಾರು ಜೈ ನಾಗಿಣಿ, ಇಷ್ಟು ದಿನ ನಮ್ಮ ತಂದೆ ಹಿಂದೆ ಬಿದ್ದಿದೆ, ಈಗ ನಮ್ಮ ತಾಯಿ ಹಿಡ್ಕೊಂಡಿದ್ಯಾ, ಅವ್ರಿಗೇನ್ ಮಾಡಿದ್ರು ನಿನಗೆ? ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡುವಂತ ವ್ಯವಧಾನ ನನಗಿಲ್ಲ. ಅಣ್ಣ ಏನೋ ಇದು, ಅದು ನಾಗಮಣಿ ಅಪ್ಪನ ಹತ್ರ ಇದೆ, ಅದನ್ನ ತಂದು ನನ್ಗೆ ಒಪ್ಸೋವರೆಗೂ ನಿನ್ ಹೆಂಡತಿನ ಬಿಡೋದಿಲ್ಲ ಅಂತ ಅಮ್ಮನ್ ಬಂದಿದ್ದಾಳೆ. ಅಪ್ಪ ನನ್ ಕಾರ್ ತಗೊಂಡು ಹೋದ್ರು. ಅದೇ ಕಣೋ, ಅಪ್ಪ ನಾಗಮಣಿ ತರಕ್ ಹೋಗಿದ್ದಾರೆ. ಅಮೃತ, ವಿಷ್ಣುವಿನ ಮನೆಯಲ್ಲಿ ನಾಗಮಣಿ ಕಾಣಿಸ್ತಾ ಇಲ್ಲ. ಅಮೃತ, ಶಿವ 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 ಶಿವ, ಅವರ ಮನೆಯಲ್ಲಿ ನಾಗಮಣಿ ಕಾಣಿಸ್ತಾ ಇಲ್ಲ. ನೋಡಿದ್ಯಾ ನೋಡಿದ್ಯಾ ನಿನ್ನ ಮಗನ ದುರಾಸೆನ? ನಿಮ್ಮಗಳ ಪ್ರಾಣ ಹೋದ್ರು ಪರವಾಗಿಲ್ಲ, ನನಗೆ ನಾಗಮಣಿನೇ ಮುಖ್ಯ ಅಂತ ಕಳ್ದೋಗಿರೋ ತರ ನೋಡ್ಕಾಡ್ತಿದ್ದಾನೆ. ಮುಚ್ಚು ಬಾಯಿ, ನಮ್ಮಪ್ಪ ಏನು ಅಂತ ನಮಗ್ ಗೊತ್ತು. ಅವ್ರಿಗೆ ನಮ್ಗಿಂತ ದೊಡ್ಡದು ಈ ಪ್ರಪಂಚದಲ್ಲಿ ಯಾವ್ದು ಇಲ್ಲಮ್ಮ. ನೀವೇ ಪ್ರಪಂಚ ಆಗಿದ್ರೆ ನಾಗಮಣಿನ ತಂದ್ಕೊಡ್ಬೇಕಾಗಿತ್ತು ತಾನೆ. ಬಣ್ಣ ಬಣ್ಣದ ಮಾತುಗಳನ್ನು ಆಡಿ ಮನಸ್ಸಿನ ಪ್ರೀತಿನ ತೋರಿಸಿ ವಿಷ್ಣು ನಿಮ್ಮನ್ನೆಲ್ಲ ನಂಬಿಸಿದಾನೆ. ಮುಚ್ಚು ಬಾಯಿ. ಮಮಕಾರ ಅಂದ್ರೇನು, ಮಮತೆ ಅಂದ್ರೇನು, ಪ್ರೀತಿ ವಾತ್ಸಲ್ಯ ಅಂದ್ರೆ ಏನು ಅಂತ ಹೇಗ್ ಗೊತ್ತಿರೋದಕ್ ಸಾಧ್ಯ? ನಮ್ ಮನ್ಸು ತುಂಬಾ ತುಂಬಿರೋದು ಕಾರ್ಕೋಟಕ ವಿಷ. ನಿನ್ನಂತ ವಿಷ ಕನ್ಯೆಯಿಂದ ಅಮೃತದಂತ ಮಾತು ಬರೋದಕ್ ಸಾಧ್ಯನಾ? ನನ್ನ ಮಗನ ಬಗ್ಗೆ ಮಾತಾಡೋ ಯೋಗ್ಯತೆ ನಿನಗಿಲ್ಲ. ನನ್ನ ಮಗ ಎಂತ ಮಾಡಿಕ್ಕೆ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ, ನಮ್ಮ ಮನೆಯವ್ರಿಗೂ ಗೊತ್ತಿದೆ. ನಿಂಗ್ ನಾಗ್ ಮಾಡಿಬೇಕು ತಾನೆ, ನನ್ನ ಮಗ ತಂದ್ಕೊಡ್ತಾನೆ. ನಮಗ್ ಮಾತು ಕೊಟ್ಟಾಗೆ ನನ್ನ ಮಗನ್ ಬಿಟ್ಟು ನಿನ್ ಲೋಕಕ್ಕೆ ಹೋಗ್ಬೇಕು. ಪ್ರತಿಯೊಂದಕ್ಕೂ ನೀನೇ ಕಾರಣ. ನಿನ್ನ ಬಂಧನದಲ್ಲಿ ಇಟ್ಕೊಂಡ್ರೆ ಎಲ್ಲ ಸರಿ ಹೋಗುತ್ತೆ.